ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಇವತ್ತು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಇವತ್ತು ನಾನು ನಿಮ್ಮಿಂದ ಪ್ರೆಸೆಂಟ್ ಆಗಿದ್ದೀನಿ ಹೋಸಲ ನಮ್ಮ ಫ್ರೆಂಡ್ ವಿನೀತಾ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ದೆ ಮೋದಿ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಅದಕ್ಕೆ ತುಂಬ ಜನ ಕಮೆಂಟ್ಸನ್ನು ಬರೆದಿದ್ದಾರೆ ತುಂಬ ಜನರಿಗೆ ಒಳ್ಳೆ ಒಂದು ಮೆಸೇಜನ್ನು ನೀವು ಕಳಿಸಿದ್ದೀರಿ ಅಂತ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸನ್ನು ಬರೆದಿದ್ದಾರೆ ಆ ಎಲ್ಲ ಕಮೆಂಟ್ಸನ್ನು ಈ ನನ್ನ ವಿಡಿಯೋ ಮುಖಾಂತರ ಬಿಡೋಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಹಾಗಾದರೆ ಈ ವಿಡಿಯೋ ಇವತ್ತು ನಿಮಗೆ ಇಷ್ಟ ಆದಲ್ಲಿ ನೀವು ಅದೇ ರೀತಿ ಒಳ್ಳೊಳ್ಳೆ ಕಮೆಂಟ್ಸನ್ನು ಬರೀರಿ ಅಂತ ಹೇಳ್ತಾ ಇವತ್ತು ಸ್ನೇಹಿತರೆ ನಾನು ಹೇಳ್ತಾ ಇರೋದು ತುಂಬ ಮಹಿಳೆಯರಿಗೆ ಯಾವಾಗಲೂ ಮುಖದ ಮೇಲೆ ಜಾಸ್ತಿ ಕಲೆಗಳಾಗ್ಬಿಡ್ತಾವೆ ಯಾಕಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಹಾರ್ಮೋನ್ಸ್ ಪ್ರಾಬ್ಲಮ್ ಅಂತ ಆಗ್ತದೆ ಭಾಳ ಜನ ಲೇಡೀಸಿಗೆ ಪ್ರೆಗ್ನೆನ್ಸಿ ಅಂತ ನಾವು ಏನು ಕನ್ಸ್ಯೂವರ್ ಅಂತ ಆಗ್ತೀವಿ ಪ್ರೆಗ್ನೆನ್ಸಿ ಅಂತ ಸ್ಟಾರ್ಟ್ ಆಗ್ತೈತಿ ಆವಾಗಿಂದನೂ ಭಾಳ ಜನರಿಗೆ ಮುಖದ ಮೇಲೆ ಹಾರ್ಮೋನ್ಸ್ ಪ್ರಾಬ್ಲಮ್ ಆಗಿ ಯಾಕಂದ್ರೆ ನಾವು ತಿಂತಕ್ಕಂಥ ಫುಡ್ಡು ನಮ್ಮ ಒಳಗಿರೋ ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ಪಾಪುಗೆ ಅದು ಕನೆಕ್ಟ್ ಆಗಿರುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನಮ್ಮಲ್ಲಿ ಹಾರ್ಮೋನ್ಸ್ ಪ್ರಾಬ್ಲಮ್ಮು ತುಂಬಾ ಜಾಸ್ತಿ ಆಗುತ್ತೆ ಹಾಗಾಗಿ ಐರನ್ ಟ್ಯಾಬ್ಲೆಟ್ಸು ಒಳ್ಳೊಳ್ಳೆ ಫುಡ್ಗಳನ್ನ ತಿನ್ನಬೇಕು ಒಳ್ಳೊಳ್ಳೆ ತಪ್ಪಲುಗಳನ್ನ ತಿನ್ನಂತ ಡಾಕ್ಟರ್ ತುಂಬಾ ಸಜೆಷನ್ ಮಾಡ್ತಾ ಇರ್ತಾರೆ ನಮ್ಮ ಕೇರ್ಲೆಸ್ಸಿಗೋ ಅಥವಾ ಏನು ನಮ್ಮ ಹಾರ್ಮೋನ್ಸ್ ಪ್ರಾಬ್ಲಮ್ಮಿಂದಾಗಿಯೋ ಲೇಡೀಸಿಗೆ ಆಲ್ಮೋಸ್ಟ್ ಮುಖದ ಮೇಲೆ ಪಿಗ್ಮೆಂಟೇಷನ್ ಬರುತ್ತೆ ಅಂದರೆ ಕಲೆಗಳಾಗುತ್ತೆ ಬಂಗು ಅಂತ ಹೇಳ್ತೀವಿ ಅಥವಾ ಏನೋ ಹಿಂಗೇನೇನೋ ಆಗೇ ಆಗುತ್ತೆ ಅಥವಾ ಕಾಲೇಜ್ ಹುಡುಗಿಯರಿಗೆ ಈಗ ಲೇಡೀಸನ್ನು ಬಿಟ್ಟರೆ ಕಾಲೇಜ್ ಹುಡುಗಿಯರಿಗೆ ಅವ್ರಿಗೆ ಕೂಡ ಅಷ್ಟೇ ಹಾಸ್ಟೆಲಲ್ಲಿ ಇರಲಿ ಅಥವಾ ಮನೆಯಲ್ಲೇ ಇರಲಿ ಈಗಿನ ಜನ್ರೇಷನ್ ಹೇಗಿದೆ ಅಂದರೆ ಮೆಂಟಾಲಿಟಿ ಯಾವುದನ್ನು ಕರೆಕ್ಟಾಗಿ ಅವರು ಫುಡ್ಡನ್ನು ತೊಗೊಳ್ಳೋದಿಲ್ಲ ಜಾಸ್ತಿ ನೀರು ಕುಡಿಯೋದಿಲ್ಲ ನಾವು ಜಾಸ್ತಿ ನೀರನ್ನು ಕುಡಿಯೋದರಿಂದ ಮುಖದ ಮೇಲಿನ ಕಲೆಗಳು ಕೂಡ ನಾವು ಕಡಿಮೆ ಮಾಡ್ಬೋದು ಇದು ಯಾವುದೇ ಕ್ರೀಮು ಏನು ಇಲ್ಲಿ ಕೂಡ ನೀರನ್ನು ಹೇರಳವಾಗಿ ಕುಡಿಯೋದರಿಂದ ಕೂಡ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೋಬೋದು ಬಟ್ ಈಗಿನ ಜನ ನೀರು ಕುಡಿಯೋದು ಕಡಿಮೆ ಹಾಗೆ ಲೇಡೀಸಿಗೆ ಗರ್ಲ್ಸಿಗೆ ಮಕ್ಕಳಿಗೆ ಒಂದು ಏಜ್ ಆದಮೇಲೆ 35 ಕ್ರಾಸ್ ಆದಮೇಲೆ ಡೆಲಿವರಿ ಆದಮೇಲೆ 5 ಮಂತ್ಸ್ ಅವ್ರ ಮನೆಯಲ್ಲೇ ಇದ್ದು ಆಮೇಲೆ ಅವ್ರು ಹೊರಗೆ ಹೋದ ತಕ್ಷಣ ಬಿಸಿಲಿಗೆ ಸ್ಕಿನ್ ಸಾಫ್ಟ್ ಇರ್ತಕ್ಕಂಥ ಸ್ಕಿನ್ಗೆ ಸನ್ಬರ್ನ್ ಅಂತ ಹೇಳ್ತೀವಿ ಅದು ಕೂಡ ಒಂಥರದ್ದು ಪಿಗ್ಮೆಂಟೇಷನ್ ಅದು ಒಂಥರ ಭಂಗ ಸ್ಕಿನ್ ಏನಾಗ್ಬಿಟ್ಟಿರ್ತ ಮನೆಯಲ್ಲೇ ಇದ್ದು ಸಾಫ್ಟ್ ಇರ್ತಕ್ಕಂಥ ಎಕ್ಸಾಂಪಲ್ ನಾನು ವಿತ್ ಮೀ ತುಂಬ ಲೇಡೀಸಿಗೆ 100% ಲೇಡೀಸಲ್ಲಿ ಆಲ್ಮೋಸ್ಟ್ 85% 90% ಅಂತಲೂ ಹೇಳ್ಬೋದು ತಪ್ಪಾಗಲಿಕ್ಕಿಲ್ಲ ಅಷ್ಟು ಜನ ಮಹಿಳೆಯರಲ್ಲಿ ಕೂಡ ಇದು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇದೆ ನಾನು ಪಿಗ್ಮೆಂಟೇಷನ್ ಬಗ್ಗೆ ಸಾಕಷ್ಟು 2-3 ವಿಡಿಯೋಗಳನ್ನು ಮಾಡಿದ್ದೀನಿ ನಾನು ಬಳಸ್ತಕ್ಕಂಥ ಒಳ್ಳೊಳ್ಳೆ ಕ್ರೀಮ್ಗಳನ್ನು ಕೂಡ ನಾನು ಸಜೆಸ್ಟ್ ಮಾಡಿದ್ದೀನಿ ಅದಕ್ಕೂ ಕೂಡ ಫ್ರೆಂಡ್ಸ್ ಒಳ್ಳೊಳ್ಳೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ ಬಟ್ ಆ ಒಂದು ಕ್ರೀಮಿಂದ ನನಗೆಲ್ಲ ಹೋಯ್ತು ಕಲೆಯೆಲ್ಲ ಹೋಯ್ತು ಪಿಗ್ಮೆಂಟೇಷನ್ ಕ್ಲಿಯರ್ ಆಯ್ತು ಅಂತ ಹೇಳಲಿಕ್ಕಾಗಲಿಲ್ಲ ಭಾಳ ಜನರಿಗೆ ಅದು ಹೋಯ್ತು ಭಾಳ ಜನರಿಗೆ ಅದು ಹೋಗಂಗಿಲ್ಲ ಕಲೆ ತುಂಬ ಡಿಲೇ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾರೆ ಹಿರಿಯರು ಕೇಳಿದರೆ ಅದು ಏನೇನೋ ರೀಸನ್ ಹೇಳ್ತಾರೆ ಆ ರೀತಿಯಾಗಿ ಕಲೆಗಳು ಹೋಗೋದು ಕೂಡ ಕಡಿಮೆ ಆ ನಿಟ್ಟಿನಲ್ಲಿ ನೋಡಿದಾಗ ನಾವೊಂದು ಒಳ್ಳೆಯ ಕ್ರೀಮನ್ನು ಕಂಡುಹಿಡ್ಕೊಂಡೆ ಅಂದರೆ ನಾನು ಕಂಡುಹಿಡಲಿಲ್ಲ ಬಟ್ ನಾನೊಂದು ಒಳ್ಳೆಯ ಕ್ರೀಮನ್ನು ಸರ್ಚ್ ಮಾಡ್ತಾನೇ ಇದ್ದೆ ಯಾಕಂದ್ರೆ ನನಗೂ ಬೇಕು ಅಂತ ಆ ನಿಟ್ಟಿನಲ್ಲಿ ಇವಾಗ ಒಂದು ಟಿ ವಿಯಲ್ಲಿ ಆ್ಯಡ್ ಬರ್ತಾ ಇತ್ತು ಆ ಕ್ರೀಮನ್ನು ನಾನು ತೊಗೊಂಡು ಬಂದು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಒಂದು 10 ಡೇಸ್ ಆಯಿತು ಇವಾಗ ತೊಗೊಂಡು ಬಂದಾಗಿಂದ ಹಿಡಿದು ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಮುಖಕ್ಕೆ ರಿಯಾಕ್ಷನ್ ಇಲ್ಲ ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಎಲ್ಲ ಥರದ ಸ್ಕಿನ್ ಇದ್ದರೂ ಕೂಡ ಆ ಕ್ರೀಮನ್ನು ಯೂಸ್ ಮಾಡ್ಬೋದು ನನಗೆ ಯಾವುದಾದ್ರೂ ಒಂದು ಕ್ರೀಮ್ ಯೂಸ್ ಮಾಡಿಬಿಟ್ರೆ ಇಲ್ಲಿ ಸ್ಕಿನ್ ಸಾಫ್ಟ್ ಇರೋದ್ರಿಂದ ರೆಡ್ ಆಗಿಬಿಡ್ತಿತ್ತು ಕೆಲವು ಜನ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಕ್ಕಂಥ ಚಾನಲಲ್ಲಿ ಭಾಳ ಜನರು ಕೇಳಿದ್ದಾರೆ ನಿಮ್ಮ ಸ್ಕಿನ್ ಎಂತಲ್ಲಿ ರೆಡ್ ಆಗುತ್ತಲ್ಲ ಅಂತ ಯಾಕಂದರೆ ಸ್ಕಿನ್ ಅದು ಒಂದು ಕ್ರೀಮಿಗೆ ನನ್ನ ಸ್ಕಿನ್ ಏನಾಗಿಬಿಟ್ಟಿತ್ತು ಆ್ಯಡ್ ಆಗಿಬಿಟ್ಟಿತ್ತಲ್ವಾ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಅದು ಬೇರೆ ಕ್ರೀಮ್ ಏನಾದರೂ ಹಾಕೊಂಡ್ಬಿಟ್ರೆ ನನಗೆ ರೆಡ್ ಆಗಿಬಿಡ್ತಿತ್ತು ತುಂಬ ಭಯ ಇತ್ತು ನನಗೆ ಯಾವ ಕ್ರೀಮ್ ಯೂಸ್ ಮಾಡಿದ್ರು ನನಗೆ ಏನಾಗ್ಬಿಡುತ್ತೇನೋ ಅಂತ ಹಾಗಾಗಿ ನಾನು ಯಾವ ಕ್ರೀಮು ಆಯ್ತು ಯಾವ ಮೇಕಪ್ಪನ್ನಾಯ್ತು ಮಾಡ್ತಿರಲಿಲ್ಲ ಓನ್ಲಿ ಫಂಕ್ಷನ್ ಇದ್ದಾಗ ಮಾತ್ರ ಮಾಡ್ತಿದ್ದೆ ಅವಾಗ ನೋಡಿದಾಗ ನನಗೊಂದು ಒಳ್ಳೆಯ ಕ್ರೀಮ್ ಸಿಕ್ತು ಆ ಕ್ರೀಮನ್ನು ನಾನು ಯೂಸ್ ಮಾಡಿದ್ಮೇಲೆ ಯಾವುದೇ ರಿಯಾಕ್ಷನ್ ಇಲ್ಲ ಹಾಗಾದರೆ ಸ್ನೇಹಿತರೆ ನಿಮಗೂ ಕೂಡ ಈ ಕ್ರೀಮನ್ನು ಯೂಸ್ ಮಾಡಲಿ ನಮ್ಮ ಫ್ರೆಂಡ್ಸ್ಗೆಲ್ಲ ಒಳ್ಳೇದಾಗಲಿ ಅಂತ ಇವತ್ತು ಆ ಕ್ರೀಮನ್ನು ತೊಗೊಂಡು ಬಂದಿದ್ದೀನಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದು ಯಾವ ಕ್ರೀಮು ಅಂತ ನೋಡಿ ಸ್ನೇಹಿತರೆ ಇದು ಪ್ಲಾಂಟ್ ಸೈನ್ಸ್ ಅವ್ರದ್ದ ಆ್ಯಂಟಿ ಬ್ಲೆಮಿಷ್ ಕ್ರೀಮ್ ಅಂತ ABC ಅವ್ರದ್ದು ತುಂಬಾ ಒಳ್ಳೆ ಪ್ರಾಡಕ್ಟ್ ಇದೆ ಇದು ಒಂದು ಕ್ರೀಮ್ ಹಚ್ಚೋದ್ರಿಂದ ಕೂಡ ನಮ್ಮ ಸ್ಕಿನ್ ಏನಾಗ್ಬಿಡುತ್ತೆ ಏಕ್ದಮ್ ಚೇಂಜ್ ಆಗುತ್ತೆ ಇವಾಗ ನಾನು ಕೂಡ ಕ್ರೀಮನ್ನು ಹಚ್ಚಿಲ್ಲ ಜಸ್ಟ್ ಮುಖಾನ ವಾಶ್ ಮಾಡ್ಕೊಂಡು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾವುದೋ ಮೇಕಪ್ಪು ಕೂಡ ಆಗಿಲ್ಲ ನಾನು ಈ ಕ್ರೀಮು ಮೇಕಪ್ಪನ್ನು ಮೀರಿಸುವಂಥ ಒಂದು ಕ್ರೀಮ್ ಆಗಿದೆ ನಿಜವಾಗ್ಲು ಒಂಥರ ಗ್ಲಾಮರಸ್ ಲುಕ್ ಕೊಡುತ್ತೆ ಹಾಗೆ ಲುಕ್ಕಿಂಗ್ ಸ್ಮಾರ್ಟ್ ಅನಿಸ್ತೀವಲ್ಲ ಆ ರೀತಿ ಅನಿಸುತ್ತೆ ಜೊತೆಗೆ ಕಾಂತಿ ನಮ್ಮ ಮುಖದ ಗ್ಲೋ ಅಂತ ಏನು ಹೇಳ್ತೀವಿ ಶೈನಿಂಗ್ ಕಾಂತಿಯನ್ನು ಕೂಡ ಇದು ಹೆಚ್ಚು ಕೊಡುತ್ತೆ ಹಾಗೆ ಭಾಳ ವರ್ಷದ ಹಳೆ ಕಲೆಗಳು ನಮ್ಮ ಮುಖದ ಮೇಲೆ ಇದ್ದರೆ
ಆ ಕಲೆಗಳನ್ನು ಕೂಡ ನಿರ್ಮೂಲನೆ ಮಾಡಿಬಿಡುತ್ತೆ. ತುಂಬ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಯೂಸ್ ಮಾಡಬೇಕು ಅದನ್ನು. ನೋಡಿ ಈ ಥರವಾಗಿದೆ ಕ್ರೀಮು, ಕ್ರೀಮ್ ಕಲರ್ ಆಗೇ ಇದೆ ಕ್ರೀಮು. ಹಾಗೆ ಸ್ಮೆಲ್ ಕೂಡ ಘಾಟ ಆ ಥರ ಎಲ್ಲ ಸೈಲೆಂಟ್ ಆಗಿದೆ, ತುಂಬ ನೈಸ್ ಇದೆ ಕ್ರೀಮು. ಒಳ್ಳೆ ಕ್ರೀಮು, ಮುಖದಲ್ಲಿ ತುಂಬ ಚೆನ್ನಾಗಿ ಚೆಂದಾಗಿ ಅಬ್ಸರ್ವ್ ಆಗುತ್ತೆ, ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಕೂಡ ಯೂಸ್ ಮಾಡಿ ಅಂತ ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಿಜವಾಗ್ಲೂ ಒಳ್ಳೆ ಕ್ರೀಮು. ಹಾಗೆ ಪಿಗ್ಮೆಂಟೇಷನ್ ಕೂಡ ಇದಕ್ಕೆ ಕಡಿಮೆ ಆಗುತ್ತೆ. ಹಾಗೆ ಇದಕ್ಕೆ ಯಾವುದೇ ರೀತಿ ಪೌಡರ್ ಬೇಕು ಅಂತ ಇಲ್ಲ, ಬೇಕಾದರೆ ಇದ್ರ ಮೇಲೆ ನೀವು ಅಪ್ಲೈ ಮಾಡ್ಬೋದು. ಬಟ್ ಹಚ್ಕೊಂತಿದ್ದಂಗೆ ಅದು ಮುಖ ನಿಮ್ಗೆ ಗೊತ್ತಾಗುತ್ತೆ, ಇವಾಗ ವಿಡಿಯೋದಲ್ಲಿ ತುಂಬಾ ಚೇಂಜ್ ಆಗಿಬಿಡುತ್ತೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಡಿಫ್ರೆಂಟ್ ಅನಿಸ್ತಲ್ವಾ. ನಾನು ಇನ್ನೂ ಯಾವುದು ಪೌಡರ್ ಹಾಕಿಲ್ಲ, ಫಸ್ಟ್ ನೋಡಿದ್ದೀರಲ್ವಾ. ಇವಾಗ ಕ್ರೀಮ್ ಹಚ್ಚಿದ ಮೇಲೆ ನೋಡ್ತಾ ಇದ್ದೀರಿ, ಕಲೆಗಳು ಕೂಡ ಇತ್ತು ನನ್ನ ಮುಖದಲ್ಲಿ. ನೋಡಿ ತುಂಬಾ ನೀಟಾಗಿ ಅಪ್ಲೈ ಆಗಿದೆ. ಇವಾಗ ಇದಕ್ಕೇನು ಪೌಡರ್ ಕೂಡ ಬೇಕನ್ಸೋದಿಲ್ಲ, ಬಟ್ ನೀವು ಬೇಕಂದರೆ ಯೂಸ್ ಮಾಡ್ಬೋದು. ಲೆಕ್ಕಗೆಲ್ಲ ಚೆನ್ನಾಗಿ ಹಚ್ಕೊಳ್ಳಿ, ಕಪ್ಪು ಅಂತ ಏನಿರುತ್ತೆ ಹೋಗುತ್ತೆ. ಒಂದೇ ಕ್ರೀಮಲ್ಲಿ ಮೂರು ಬೆನಿಫಿಟ್ ಇರೋ ಕ್ರೀಮ್ ಅಂದರೆ ಇದು ಒಂದೇ. ನಿಜವಾಗ್ಲೂ ಒಂದು ಕ್ರೀಮಲ್ಲಿ ಇಷ್ಟೊಂದು ಲಾಭಗಳು ಇರೋದಿಲ್ಲ, ಬಟ್ ಈ ಒಂದು ಕ್ರೀಮಲ್ಲಿ ನಮ್ಮ ಮೇಕಪ್ಪನ್ನು ಮೀರಿಸುವಂಥ ಒಂದು ಬ್ಯೂಟಿ ಇದೆ ಅಲ್ವಾ ಸ್ನೇಹಿತರೆ? ನಿಮ್ಗೆ ಯಾವ ರೀತಿ ಅನಿಸ್ತು? ನನಗಂತರ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲವರೆಗಿನೂ ಕೂಡ. ಇದು ನೋಡಿ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇದೆ. ಬಿಸಿಲು ಜಾಸ್ತಿ ಇರೋದರಿಂದ ನನಗೆ ಸ್ವಲ್ಪ ಬೆವರು ಬರುತ್ತೆ. ನಮ್ಮ ಗುಲ್ಬರ್ಗ ಬಿಸಿಲು ಜಾಸ್ತಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಓಕೆ ಸ್ನೇಹಿತರೆ, ಇದು ಒಂದು ಕ್ರೀಮು ನಮ್ಮ ಯಾವಾಗಲೂ ವೆಂಟಿ ಬ್ಯಾಗಲ್ಲಿ ನಮ್ಮ ಕಿಟ್ಟಲ್ಲೇ ಇದ್ದರೆ ನೀವು ಹೊರಗೆ ಹೋಗಬೇಕಾದಾಗ ಈ ಒಂದು ಕ್ರೀಮನ್ನು ಹಚ್ಕೊಂಡು ಹೋದರೆ ಇದು ನಿಮ್ಮ ಸ್ಕಿನ್ನನ್ನು ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ಒಳ್ಳೆಯ ಒಂದು ನಮಗೆ ಯಾವ ರೀತಿ ಆಕ್ಸಿಜನ್ ಬೇಕು ನಾವು ಬದುಕಕ್ಕೆ, ಅದೇ ರೀತಿ ನಮ್ಮ ಸ್ಕಿನ್ನಿಗೂ ಕೂಡ ಇದು ಒಳ್ಳೆಯ ರೀತಿ ಒಂದು ಬೆಸ್ಟ್ ಕ್ರೀಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಕ್ರೀಮಲ್ಲಿ ಮೂರು ಬೆನಿಫಿಟನ್ನು ಹೊಂದಿದೆ. ಇದು ಒಳ್ಳೆಯ ಕಾಂತಿ ಕೊಡುತ್ತೆ, ಹಾಗೆ ಕಲೆಗಳನ್ನ ನಿರ್ಮೂಲನೆ ಮಾಡುತ್ತೆ, ಹಾಗೆ ನಮ್ಮ ಗ್ಲೋ ಕೂಡ ಕೊಡುತ್ತೆ, ತಾರುಣ್ಯ ಹಳೆಯ ಕಲೆಗಳನ್ನು ಕೂಡ ನಿರ್ಮೂಲನೆ ಮಾಡುತ್ತೆ, ಹಾಗೂ ಪಿಗ್ಮೆಂಟೇಷನನ್ನು ಕೂಡ ನಿಜವಾಗ್ಲೂ ಕಡಿಮೆ ಮಾಡುತ್ತೆ. ಹಾಗಿದ್ದರೆ ತಡ ಮಾಡೋದಕ್ಕೆ ಸ್ನೇಹಿತರೆ, ನಿಮಗೆ ಈ ಕ್ರೀಮ್ ಇಷ್ಟ ಆದಲ್ಲಿ ಪ್ಲೀಸ್ ಈ ಕ್ರೀಮನ್ನು ನೀವು, ಈ ಸದ್ಯಕ್ಕಂತೂ ಯಾವುದೇ ಮೆಡಿಕಲ್ ಸ್ಟೋರಲ್ಲಿ ಸಿಗ್ತಾ ಇಲ್ಲ, ಲಭ್ಯವಾಗಿಲ್ಲ ಪ್ರಾಡಕ್ಟು, ಈಗ ತಾನೇ ಇದು ಬರ್ತಾ ಇದೆ. ಇದನ್ನು ಪ್ರಾಡಕ್ಟನ್ನು ನಾನು ಆನ್ಲೈನಲ್ಲಿ ತರಿಸಿದ್ದೀನಿ. ನಾನು ಇವಾಗ ಆನ್ಲೈನಲ್ಲಿ ಹೇಗೆ ಬಂತು, ಎಷ್ಟು ಚೆನ್ನಾಗಿದೆ ನೋಡಿ, ಇಟ್ ಬಾಕ್ಸು ಕೂಡ ಕ್ಯೂಟ್ ಆಗಿದೆ ಅಲ್ವಾ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಹಾಗೆ ಕೂಡ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ. ನಾನು ಯಾವುದಾರ ಕ್ರೀಮ್ ಹಚ್ಚಿಬಿಟ್ರೆ ಇಲ್ಲಿ ಇರತಕ್ಕಂಥ ಏನಿತ್ತು ರೆಡ್ ಆಗಿಬಿಡ್ತಿತ್ತು, ಬಟ್ ಇವಾಗದು ನನಗೆ ಯಾವುದು ಟೆನ್ಷನ್ ಇಲ್ಲ. ಹಾಗಾದರೆ ಇದು ಒಂದು ಕ್ರೀಮ್ ಇದು ಹಚ್ಕೊಳ್ಳೋದ್ರಿಂದ ಕಲೆ ಹಾಗೂ ಪಿಗ್ಮೆಂಟೇಷನ್ ಕಲೆ ಹಾಗೂ ರಂಧ್ರಗಳು ತೂತು ಆಗಿರ್ತಾವೆ ಕೆಲವೊಂದು ಮಕ್ಕಳಿಗೆ ಹುಡುಗಿಯರಿಗೆಲ್ಲ, ಆ ಕಲೆಗಳನ್ನು ಕೂಡ ತೂತುಗಳನ್ನು ಕೂಡ ಇದು ಫಿಲಪ್ ಮಾಡುತ್ತೆ. ಸ್ವಲ್ಪ ಕಾಲು ಹಚ್ಚುತ್ತಾ ಹಚ್ಚಿದ ತಕ್ಷಣವೇ ನಮ್ಮ ಮುಖ ಚೇಂಜ್ ಆಗಿಬಿಡುತ್ತೆ, ನಿಜವಾಗ್ಲೂ 3 ನಿಮಿಷಕ್ಕೆ ಚೇಂಜ್ ಆಗಿಬಿಡುತ್ತೆ ನೋಡಿ ಸ್ನೇಹಿತರು, ವೈಟ್ ಬಂದುಬಿಡುತ್ತೆ. ಅಂಥದ್ರಲ್ಲಿ ನಾವು ಡೈಲಿ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಇದರಲ್ಲಿ ಕೆಮಿಕಲ್ ಇಲ್ಲ. ಹಾಗಾದರೆ ನಾನು ಆನ್ಲೈನಲ್ಲಿ ತರಿಸಿದೆ, ಈ ಪ್ರಾಡಕ್ಟ್ ಹೇಗೆ ಬಂತು ಅಂತ ನೋಡ್ಕೊಂಬರೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪ್ಲಾಂಟ್ ಸೈನ್ಸ್ ಅಂತ ಇದು ಒಂದು ಕ್ರೀಮು, ABC ಅಂದರೆ ತುಂಬ ಒಳ್ಳೆಯ ಒಂದು ಪ್ರಾಡಕ್ಟು. ABC ಅಂದರೆ ಆ್ಯಂಟಿ ಬ್ಲೆಮಿಷ್ ಕ್ರೀಮ್ ಅಂತ, ಪ್ಲಾಂಟ್ ಸೈನ್ಸ್ ಅವ್ರದ ABC ಕ್ರೀಮ್ ಅಂತ ಒಂದು ಒಳ್ಳೆಯ ಒಂದು ಆಫರ್ ಟಿವಿಯಲ್ಲಿ ತೋರಿಸ್ತಾ ಇದ್ರು ಕ್ರೀಮನ್ನು. ಹಾಗಾಗಿ ಈ ಕ್ರೀಮನ್ನು ನಾನು ಯೂಸ್ ಮಾಡಬೇಕು ಅಂತ ಇದನ್ನು ಆನ್ಲೈನಲ್ಲಿ ತರಿಸಿದ್ದೀನಿ. ತುಂಬಾ ಒಂದು ಸ್ಮಾಲ್ ಬಾಕ್ಸಲ್ಲಿ ಅದನ್ನು ನೀಟಾಗಿ ನಮ್ಗೆ ಕಳಿಸಿದ್ದಾರೆ. ನೋಡಿ ನೋಡ್ತಾ ಇದ್ದೀರಲ್ಲ, ಪ್ಲಾಂಟ್ ಸೈನ್ಸ್ ಅವ್ರದ ಆ್ಯಂಟಿ ಬ್ಲೆಮಿಷ್ ಕ್ರೀಮ್. ಇದು ನಿಜವಾಗ್ಲೂ ಒಂದು ಒಳ್ಳೆ ಬೆಸ್ಟ್ ಕ್ರೀಮು, ಯಾಕಂದರೆ ಒಂದು ಕ್ರೀಮಲ್ಲಿ ಮೂರು ಥರದ ಒಂದು ಒಳ್ಳೆಯ ಗುಣಗಳನ್ನು ಇದು ಹೊಂದಿದೆ. ಇದರಲ್ಲಿ ಯಾವುದೇ ಕೆಮಿಕಲ್ ರಹಿತ ಐತಿ. ಇದು ಏನು ಪ್ರೈಸು ಏನು ಅಂತ ಎಲ್ಲ ಇದು ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಪ್ರೈಸು ಸ್ವಲ್ಪ ಜಾಸ್ತಿ, 780 ಇದೆ, ತುಂಬಾ ಕಾಸ್ಟ್ಲಿ. ಬಟ್ ಕ್ರೀಮು ಕಾಸ್ಟ್ಲಿ ಅಂತ ನೋಡೋದಕ್ಕಿಂತ ನಮ್ಮ ಸ್ಕಿನ್ನಿಗೆ ಇದು ಒಳ್ಳೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕಿನ್ದವ್ರಿಗೂ ಇದು ಒಳ್ಳೆ ಸೂಟೇಬಲ್ ಒಂದು ಕ್ರೀಮು. ಇದು ಒಂದು ಕ್ರೀಮು ನಮಗೆ 3 ಮಂತ್ಸ್ ಅಂತ ಬರುತ್ತೆ ನಿಜವಾಗ್ಲೂ. 3 ಮಂತ್ಸ್ ಅಂತ ಬಂದಾಗ 2780 ಇರೋದು ಕೂಡ ನಮಗದು ಕವರೇಜ್ ಆಗುತ್ತೆ. ಓಕೆ ಅಲ್ವಾ ಸ್ನೇಹಿತರೆ? ಹಾಗಾದರೆ ನಾವು ತಡ ಮಾಡೋದಕ್ಕೆ ಇಂಥ ಒಳ್ಳೆಯ ಒಂದು ಕ್ರೀಮು ನಮ್ಮಲ್ಲಿ ಸುತ್ತಮುತ್ತ ಸಿಗ್ತಾ ಇದೆ ಅಂದವಾಗ ನಾವು ಈ ಕ್ರೀಮನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಸ್ಮಾಲ್ ಅಕ್ಷರದಲ್ಲಿ ಬರೆದಿದ್ದಾರೆ, 780 ರುಪೀಸ್ ಇದೆ ಇದು.
ಇದ್ರ ಹಿಂದೆ ನೀವು ಡಿಟೇಲ್ ಆಗಿ ನಿಮಗೆಲ್ಲ ಕೊಟ್ಟಿದ್ದಾರೆ, ನೀವು ಇದನ್ನು ಕ್ಲೀನಾಗಿ ಓದ್ಕೊಂಡ್ಬಿಟ್ರೆ ಇದು ನಿಜವಾಗ್ಲೂ ಒಳ್ಳೆಯದಾಗಿ ಗೊತ್ತಾಗುತ್ತೆ ನಿಮಗೆ ಏನೇನು ಅಂತ, ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಬಾಕ್ಸ್ ನೋಡಿ ಓಪನ್ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲದ್ದು ಒಂದು ಛಾಯಾ ಕೂಡ ಅದರಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ ನೋಡಿ. ನನ್ನ ಪರ್ಸದ್ದು ಕೂಡ ಅಷ್ಟೊಂದು ಮೇಲೆ ಗ್ಲಾಸಿಂದ ಅದು ಪ್ರಾಡಕ್ಟ್ ಏನಿದೆಯಲ್ಲ ಒಳಗೆ ಒಂದು ಸಣ್ಣ ಬಾಕ್ಸು ನೀಟಾಗಿ ಕಾಣಿಸ್ತಾ ಇತ್ತು ನೋಡಿ. ತುಂಬ ಸಾಫ್ಟ್ ಇದೆ, ಗೋಲ್ಡನ್ ಕಲರ್ ಇದ್ದಿದೆ. ಈ ಥರ ಒಂದು ಸಣ್ಣದೊಂದು ಪ್ಯಾಕ್ ನಿಮ್ಮ ಒಂದು ವೆಂಟಿ ಬ್ಯಾಗಲ್ಲಿ, ನೀವು ಜಾಬ್ ಮಾಡ್ತಾ ಇದ್ದರೆ, ಎಲ್ಲರೂ ಎಲ್ಲಿ ಹೋಗ್ತಾ ಇದ್ರೆ, ಪಿಕ್ನಿಕ್ ಹೋಗ್ತಾ ಇದ್ರು ಕೂಡ ಇದೊಂದು ಡೈರೆಕ್ಟಾಗಿ ಇದೊಂದನ್ನು ಬಾಕ್ಸನ್ನು ಒಯ್ಬೋದು ಈಸಿಯಾಗಿ. ನಿಮಗೆ ಭಾರನೂ ಆಗೋದಿಲ್ಲ. ಯಾವಾಗಿದೂ ಎನಿ ಟೈಮ್ ಒನ್ ಟೈಮ್ ಟೂ ಟೈಮ್ ಅಂತ ಏನಿಲ್ಲ, ನಾವು ಡೈಲಿ ತ್ರೀ ಟೈಮ್ ಹಚ್ಚಿದ್ರು ಕೂಡ ಇದು ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಫ್ರೆಶ್ ಆಗಿ ಕ್ಲೀನಾಗಿ ಮುಖಾನ ತೊಳ್ಕೊಂಡು ಡ್ರೈ ಆದಮೇಲೆ ಈ ಕ್ರೀಮನ್ನು ಯೂಸ್ ಮಾಡಿ. ಇದರಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟನ್ನ ಒಳ್ಳೊಳ್ಳೆ ಹಾಕಿದ್ದಾರೆ ಅಂದ್ರೆ ಆಲ್ಮಂಡ್ ಐಸ್ ಆಯಿಲು, ಆಲ್ಮಂಡ್ ಆಯಿಲು, ಹಾಗೆ ಗ್ರೇಪ್ಸು, ಪಪ್ಪಾಯ, ಪೊಮೊಗ್ರೆನೇಟ್ಸು, ಈ ಥರದನ್ನು ಮಿಕ್ಸ್ ಮಾಡಿ ಓನ್ಲಿ ಪ್ಲ್ಯಾಂಟಿಂದ ಬರ್ತಕ್ಕಂಥ ಒಂದು ಕೆಲವೊಂದನ್ನು ಹಾಕಿ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಪ್ಲ್ಯಾಂಟ್ ಸೈನ್ಸ್ ಅಂತ ABC ಅಂತ ಒಂದು ಕ್ರೀಮನ್ನು ರೆಡಿ ಮಾಡಿದ್ದಾರೆ. ಕ್ರೀಮು ಕೂಡ ನೋಡಿ ತುಂಬ ಚೆನ್ನಾಗಿದೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಮುಖಕ್ಕೆ ಒಂಥರ ನಾವು ಪಂಪೆಟ್ ಪೌಡ್ರೆ ಅಂತ ಹಚ್ಕೋತೀವಲ್ವ ಈಗ ಬಾಡಿ, ಆ ಥರ ಆಗಿದೆ. ನಮಗೂ ತುಂಬ ಖುಷಿ ಅನಿಸ್ತು. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ, ಇವಾಗ 10 ಡೇಸ್ ಆಯಿತು, ತುಂಬ ಒಳ್ಳೆ ಕ್ರೀಮ್ ಇದೆ. ಹಾಗಿದ್ರೆ ಸ್ನೇಹಿತರೆ ತಡ ಮಾಡೋದಕ್ಕೆ ನಿಮಗೆ ಇದು ಕ್ರೀಮನ್ನು ತರಿಸಿ ಹಚ್ಕೊಳ್ಳ್ರಿ, ಯಾಕಂದರೆ ಇದರಿಂದ ಯಾವುದೂ ರಿಯಾಕ್ಷನ್ ಇಲ್ಲ. ನಿಜವಾಗ್ಲೂ ಎಲ್ಲ ಕಲೆಗಳು ಆಗುತ್ತೆ, ಎಲ್ಲ ಏಜ್ನವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟ ಆದಲ್ಲಿ ಮಾಡಬೇಕಾಗಿದ್ದಿಷ್ಟೇ, ಈ ವಿಡಿಯೋನ ಎಂಡ್ವರೆಗೆ ನೋಡಿ ಸ್ಕಿಪ್ ಮಾಡಿದೆ. ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ನನ್ನ ಈ ಯೂಟ್ಯೂಬ್ ಚಾನಲನ್ನು, ನಿಮ್ಮ ಗೆಳತಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿ ಇವತ್ತಿನ ಈ ಸಣ್ಣದಾದ ಒಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.